స్టూడెంట్స్ నా త్రీ ఇన్నో క్వశ్చన్ ఇదే బ్రాంచ్ అకౌంటింగ్ అది బీకే లిమిటెడ్ బెల్గావి ఇన్వాయిస్ గూడ్స్ టు ఇట్స్ గదక్ బ్రాంచ్ అట్ కాస్ట్ ప్లస్ 25% ద బ్రాంచ్ ఇస్ అలౌడ్ టు ఎఫెక్ట్ బోత్ క్యాష్ అండ్ క్రెడిట్ సేల్స్ బ్రాంచ్ ఎక్స్పెన్సెస్ పేడ్ డైరెక్ట్లీ బై హెడ్ ఆఫీస్ అండ్ ఆల్ ఎక్స్పెన్సెస్ ఆల్ క్యాష్ రిసీవ్డ్ బీయింగ్ రెమిటెడ్ టు హెడ్ ఆఫీస్ అకౌంట్ బై ద బ్రాంచ్ రెగ్యులర్లీ ది ఫాలోయింగ్ ఆర్ ద ట్రాన్సాక్షన్స్ ఆన్ 31st of March 2018 18 ಅಂದ್ರೆ ಬಿಗಿನಿಂಗ್ ಎಲ್ಲಾಗಿರುತ್ತೆ 1417 ಅಲ್ಲಿ ಆಗಿರುತ್ತೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಟ್ ಇನ್ವಾಯ್ಸ್ ಪ್ರೈಸ್ ರಿಟರ್ನ್ ಟು ಹೆಡ್ ಆಫೀಸ್ ಅಟ್ ಇನ್ವಾಯ್ಸ್ ಪ್ರೈಸ್ ಸ್ಟಾಕ್ ಅಟ್ ಬ್ರಾಂಚ್ 1417 ಕ್ರೆಡಿಟ್ ಸೇಲ್ಸ್ ಫಾರ್ ದ ಇಯರ್ ಕ್ಯಾಶ್ ಸೇಲ್ಸ್ ಫಾರ್ ದ ಇಯರ್ ಡೆಟಾರ್ಸ್ 1417 ಕ್ಯಾಶ್ ರಿಸೀವ್ ಫ್ರಮ್ ಲೆಡ್ಜರ್ ಅಕೌಂಟ್ಸ್ ಡಿಸ್ಕೌಂಟ್ ಅಲರ್ಟ್ ಟು ಕಸ್ಟಮರ್ಸ್ Bad debts written off, written from customers, rent rates, salary wages, sundry expenses, stock at branch, March 2018. Prepare Gadag branch account, branch debtors account for the end date 31st March 2018. So branch account na Gadag branch account na. Tapar yano. First opening al yene mito. Stock ide. Yaag ide stock 1/4/2017 al ide. ಇದು ಯಾವ ಪ್ರೈಸ್ ಅಲ್ಲಿ ಇರುತ್ತೆ ಅಂದ್ರೆ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇರುತ್ತೆ ಸರ್ ಕ್ವೆಶ್ಚನ್ ಅಲ್ಲಿ ಕೊಟ್ಟೇ ಇಲ್ಲ ಅಲ್ವಾ ಸರ್ ಕ್ವೆಶ್ಚನ್ ಅಲ್ಲಿ ಕೊಡದೇ ಇದ್ರು ಓಕೆನಾ ಅವನು ಗೂಡ್ಸ್ ಅಂಡ್ ಟು ಬ್ರಾಂಚ್ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಕೊಟ್ಟಾಗ ಹೋದ ವರ್ಷನೂ ಇನ್ವಾಯ್ಸ್ ಪ್ರೈಸ್ ಅಲ್ಲೇ ಕಳಿಸಿರ್ತಾನೆ ಹೋದ ವರ್ಷದ ಸ್ಟಾಕ್ ಅಲ್ಲಿ ಸೇಲ್ ಆಗದೆ ಇರೋದು ಈ ವರ್ಷ ಓಪನಿಂಗ್ ಆಗಿರುತ್ತೆ ಅದು ಕೂಡ ಯಾವ ಪ್ರೈಸ್ ಅಲ್ಲಿ ಇರುತ್ತೆ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇರುತ್ತೆ ಕರೆಕ್ಟಾ ಹಾಗಾದ್ರೆ ಅವನು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಪ್ರಾಫಿಟ್ ಆನ್ ಕಾಸ್ಟ್ ಎಷ್ಟು ಅಂತ ಕೊಟ್ಟಿದ್ದಾನೆ ಏನಿದು Profit on cost. Andre, if cost is 100, profit ಎಷ್ಟು ಆಗಿರ್ತಾರಂತೆ 25 ಆಗಿರ್ತಾರಂತೆ ಹಾಗಾದ್ರೆ ಎಷ್ಟು ಬರುತ್ತೆ ಸೇಲ್ಸ್ 125 ಸೇಲ್ಸ್ 125 ಆಗುತ್ತೆ ನಮಗ್ ಬೇಕಾಗಿರೋದು ಏನಪ್ಪ ಅಂದ್ರೆ ಪ್ರಾಫಿಟ್ ಆನ್ ಸೇಲ್ಸ್ ಬೇಕು ಯಾಕೆಂದ್ರೆ ಇದು ಸೇಲ್ ಪ್ರೈಸ್ ಕೊಟ್ಟಿರೋದು ಇನ್ವಾಯ್ಸ್ ಪ್ರೈಸ್ ಇಸ್ ನಥಿಂಗ್ ಬಟ್ ಏನು ಸೇಲ್ ಪ್ರೈಸ್ ನಮ್ಗೆ ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್ ಬೇಡ ಏನ್ ಬೇಕು ಹಾಗಾದ್ರೆ ಪ್ರಾಫಿಟ್ ಆನ್ ಕಾಸ್ಟ್ ಬೇಕು ಅಂತ ಹೇಳಿದ್ರೆ ಓಕೆನಾ ಸಿ ಪ್ರಾಫಿಟ್ ಎಷ್ಟಿದ್ಯಪ್ಪ 25 ಇದೆ ಸೇಲ್ಸ್ ಎಷ್ಟಿದೆ 125 ಇದೆ ಅಂದ್ರೆ ಇಫ್ ಯು ಸೆಲ್ ಗೂಡ್ಸ್ ಫಾರ್ 125 ರುಪೀಸ್ ಯು ಆರ್ ಚಾರ್ಜಿಂಗ್ 25 ರುಪೀಸ್ ಆಫ್ ಪ್ರಾಫಿಟ್ ಅಗೇನ್ ಹೌ ಮಚ್ ಯುಲ್ ಗೆಟ್ 20% ಆಫ್ ಪ್ರಾಫಿಟ್ ಆನ್ ಏನು ಕಾಸ್ಟ್ ಅಲ್ಲ ಸೇಲ್ಸ್ ಇದು ಇದೇನಿದು ಪ್ರಾಫಿಟ್ ಆನ್ ಸೇಲ್ಸ್ ಎಷ್ಟು ಪರ್ಸೆಂಟ್ ಬಂತು ಹಾಗಾದ್ರೆ ಈ ಸ್ಟಾಕ್ ಅಲ್ಲಿ ಎಷ್ಟು ಪ್ರಾಫಿಟ್ ಸೇರ್ಕೊಂಡಿದೆ 20% ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಸ್ಟಾಕ್ ರಿಸರ್ವ್ ಅಕೌಂಟ್ಗೆ ಎಷ್ಟಿದೆ ಸ್ಟಾಕ್ 1/4/2017 8000 ಮೇಲೆ 20% 1600 ಆಗುತ್ತೆ ಹಾಗೆ ಡೆಟಾರ್ಸ್ ಇದೆ ನೋಡಿ ಡೆಟಾರ್ಸ್ 1417 ಎಷ್ಟಿದೆಯಪ್ಪ ಟೋಟಲ್ 5200 ಇದೆ ಕರೆಕ್ಟಾ ನೆಕ್ಸ್ಟ್ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್ ಇನ್ವಾಯ್ಸ್ ಪ್ರೈಸ್ 40000 ಇದೆ ಕರೆಕ್ಟಾ ಇದ್ರಲ್ಲಿ ಏನ್ ಸೇರ್ಕೊಂಡಿರುತ್ತೆ ಪ್ರಾಫಿಟ್ ಸೇರ್ಕೊಂಡಿರುತ್ತೆ ಅದನ್ನ ಜಿಎಸ್ಟಿ ಬಿ ಅಕೌಂಟ್ ಅಂತ ಹೇಳಿ 40,000 ರುಪೀಸ್ ಪ್ರಾಫಿಟ್ ಅಲ್ಲಿ ಸೇಲ್ಸ್ ಅಲ್ಲಿ 8,000 ರುಪೀಸ್ ಪ್ರಾಫಿಟ್ ಸೇರ್ಕೊಂಡಿರುತ್ತೆ ಇದನ್ನ ಏನಂತ ಕರಿತೀವಿ ಪ್ರಾಫಿಟ್ ಲೋಡೆಡ್ ಅಂತ ಹೇಳ್ತೀವಿ ಕರೆಕ್ಟಾ ನೆಕ್ಸ್ಟ್ ರಿಟರ್ನ್ ಟು ಹೆಡ್ ಆಫೀಸ್ ಅಂತ ಇದೆ ಯಾರು ರಿಟರ್ನ್ ಮಾಡ್ತಾ ಇರೋದು ಬ್ರಾಂಚ್ ರಿಟರ್ನ್ ಮಾಡ್ತಾ ಇರೋದು ನೋಡಲ್ಲಿ ರಿಟರ್ನ್ ಟು ಹೆಡ್ ಆಫೀಸ್ ಅಂತ ಇದೆ ಹೆಡ್ ಆಫೀಸ್ ಯಾರು ರಿಟರ್ನ್ ಮಾಡ್ತಾರೆ ಏನ್ ಗೊತ್ತಾಗಿರುತ್ತೆ ಕಸ್ಟಮರ್ಸ್ ಗೊತ್ತಾ ಡೆಟಾಸ್ ಗೆ ಹೆಡ್ ಆಫೀಸ್ ಯಾವ್ದು ಅಂತ ಹೆಡ್ ಆಫೀಸ್ ಯಾವ್ದು ಯಾರು ಗೊತ್ತಿರುತ್ತೆ ಬ್ರಾಂಚ್ ಗೊತ್ತಿರುತ್ತೆ ಬ್ರಾಂಚ್ ರಿಟರ್ನ್ ಮಾಡ್ತಾ ಇದ್ರೆ ಸೊ ಅದಕ್ಕೆ ರಿಟರ್ನ್ ಬೈ ಬ್ರಾಂಚ್ ಯಾವ ಪ್ರೈಸ್ ಅಲ್ಲಿ ಇದೆ ಇದನ್ನು ಇದು ಕೂಡ ಇನ್ವಾಯ್ಸ್ ಪ್ರೈಸ್ ಅಲ್ಲೇ ಇದೆ ಎಷ್ಟಿದೆ 800 ರುಪೀಸ್ ಇದೆ ಕರೆಕ್ಟಾ ಮತ್ತೆ ಇದ್ರಲ್ಲಿ ಏನ್ ಸೇರ್ಕೊಂಡಿರುತ್ತೆ ಪ್ರಾಫಿಟ್ ಸೇರ್ಕೊಂಡಿರುತ್ತೆ ಜಿಎಸ್ಟಿಬಿ ಅಕೌಂಟ್ ಸಾರಿ ಓಕೆ ಹಿಯರ್ ವಿ ರೈಟ್ ಜಿಎಸ್ಟಿಬಿ
account returned by branch. Correct enappa? Idu invoice price alli ide. Hauda? Idrinda naavu en madbeku? Profit loaded aagirodanna en madbeku? Unload madbeku. Yest madbeku 800 into 20% 160 rupees baruthe. Okay na? Next stock aayitu. Credit sales ಎಲ್ಲಪ್ಪ ಹಾಕೋತೀವಿ ಡೆಟಾರ್ಸ್ ಅಕೌಂಟ್ ಅಲ್ಲಿ ಹಾಕೋತೀವಿ ಎಷ್ಟಿದೆ 30,000 ಇದೆ ಒಂದೇ ಸರಿ ಹೋಗ್ಬಿಟ್ಟು ಒಂದೇ ಸರಿ ಹಾಕ್ಬೋದು ಓಪನಿಂಗ್ ಡೆಟಾರ್ಸ್ ಇದೆ ಎಲ್ಲಿ ಎಷ್ಟಿದೆ 5,200 ಇದೆ ಯಾಕೆಂದ್ರೆ ಡೆಟಾರ್ಸ್ ಅಕೌಂಟ್ ಮಾಡಿ ಅಂತ ಹೇಳಿದಾನೆ ಅವನೇ ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ ಎಷ್ಟಿದೆಯಪ್ಪ ಬೈ ಕ್ಯಾಶ್ ಅಕೌಂಟ್ ಓಕೆನಾ ಕ್ಯಾಶ್ ಸೇಲ್ಸ್ ಎಷ್ಟು ಕೊಟ್ಟಿದ್ದಾನೆ 18,700 ಅಂತ ಹೇಳಿದಾನೆ Next to received from debtors. You know though? Received from debtors. Yesterday 28,500. Agar total yes to remit money to be head office get? $47,200 money. Correct? Next to discount allowed to customers. ಡಿಸ್ಕೌಂಟ್ ಅಂದ್ರೆ ಒಂದೇ ಅಲೋಯನ್ಸ್ ಅಂದ್ರೆ ಒಂದೇ ಎಷ್ಟು 300 ಬ್ಯಾಡ್ ಡೆಟ್ಸ್ ಎಷ್ಟಿದೆ 500 ನೆಕ್ಸ್ಟ್ ರಿಟರ್ನ್ ಫ್ರಮ್ ಕಸ್ಟಮರ್ಸ್ ಎಷ್ಟಿದೆ 700 ನೆಕ್ಸ್ಟ್ ಏನಿದೆ ರೆಂಟ್ ಅಂಡ್ ರೇಟ್ಸ್ ಇಲ್ಲಿ ಟು ಕ್ಯಾಶ್ ಅಕೌಂಟ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಯಾರೋ ಹೆಡ್ ಆಫೀಸ್ ಕರೆಕ್ಟಾ Rent and rates. You see the appa? 600. Amale? Salary and wages. 1,200. How the? Yes, sundry expenses. Yeah, 300. Total 2,100. Correct? Yes, stock at branch. Buy stock at branch on 31st March 2018. ಯಾವ ಪ್ರೈಸ್ ಅಲ್ಲಿ ಇರುತ್ತೆ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಇರುತ್ತೆ ಎಷ್ಟಿದೆ ಅಂತೆ 6,000 ಇದೆ ಅಂತೆ ಹಾಗಾದ್ರೆ ಇಲ್ಲಿ ಸ್ಟಾಕ್ ರಿಸರ್ವ್ ಅಕೌಂಟ್ ಆನ್ 6,000 ಹೌ ಮಚ್ ಪ್ರಾಫಿಟ್ ಈಸ್ ಇನ್ಕ್ಲೂಡೆಡ್ 20% ದಟ್ ಈಸ್ 1,200 ಕರೆಕ್ಟಾ ಈಗ ನಮಗೆ ತಿಳಿಬೇಕಾಗಿರೋದೇನು ಡೆಟಾರ್ಸ್ 31st March 2018 ಅಲ್ಲಿ ಎಷ್ಟಿದೆ ಅಂತ ಗೊತ್ತಾಗ್ತದೆ ಇದು ಗೊತ್ತಾದ್ರೆ ಪ್ರಾಫಿಟ್ ಲಾಸ್ ಕ್ಯಾಲ್ಕುಲೇಟ್ ಮಾಡ ಹೌದಾ ಹಾಗಾದ್ರೆ ಫಸ್ಟ್ ಕ್ಯಾಶ್ ರಿಸೀವ್ ಫ್ರಮ್ ಡೆಟಾರ್ಸ್ ಇಲ್ಲಿ 28,500 ಹಾಕಿ ಇದನ್ನ ಟೋಟಲ್ ಮಾಡೋಣ ದಿಸ್ ವಿಲ್ ಬಿಕಮ್ 35,200 ಇನ್ ಕ್ಲೋಸಿಂಗ್ ಬ್ಯಾಲೆನ್ಸ್ 15,200 ಕರೆಕ್ಟಾ ನಾವು 5,200 ತೋರೋಣ ಚೆಕ್ ಮಾಡೋಣ ಯಾವ ಕಡೆ ಜಾಸ್ತಿ ಇದೆ ಡೆಬಿಟ್ ಸೈಡ್ ಅಲ್ಲೇ ಜಾಸ್ತಿ ಇದೆ ಹಾಕೋಣ 2, 4, 12, 18, 12, 19, 20, 28 ಟೂ ಕ್ಯಾರೀಸ್ ಪ್ಲಸ್ 68,800 ಕರೆಕ್ಟಾ 4, 10, 1 carries, 4, 5, 5, 7, 1, 8, 3, 8, 16, 16 plus 2, 18, 1, 5 plus 1, 12. So 12,140 rupees. Exact profit bandide. Profit balancing. Clear? Banta?